ಹಲೋ, ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ? ಇಡ್ಲಿ ಅಂದರೆ ಹೆಚ್ಚಾಗಿ ಎಲ್ಲರಿಗೂ ಕೂಡ ಇಷ್ಟ ಇರುತ್ತೆ. ಆದರೆ ಕೆಲವರು ಎಷ್ಟೇ ಪ್ರಯತ್ನ ಪಟ್ಟರು, ಹೋಟೆಲಲ್ಲೆಲ್ಲ ನಾವು ತಿಂತೀವಿ ನೋಡಿ, ಆ ರೀತಿ ಇಡ್ಲಿನೇ ಆಗಲ್ಲ ಅಂತ ಹೇಳ್ತಾರೆ. ಯಾಕೆಂತ ನನಗೆ ಗೊತ್ತಿಲ್ಲ, ಯಾಕೆಂದರೆ ಇದರಷ್ಟು ಸಿಂಪಲ್ ರೆಸಿಪಿ ಬೇರೆ ಯಾವುದೂ ಇಲ್ಲ ಅಂತ ನನ್ನ ಅನಿಸಿಕೆ. ಸರಿಯಾದ ರೀತಿಯಲ್ಲಿ ನಾವು ಮಾಡಿದರೆ ತುಂಬ ಸೂಪರ್ ಸಾಫ್ಟ್, ಹೋಟೆಲ್ಗಿಂತಲೂ ಚೆನ್ನಾಗಿ ಇಡ್ಲಿ ನಾವು ಮನೆಯಲ್ಲೇ ಮಾಡ್ಬೋದು. ಹಾಗಾಗಿ ಇವತ್ತು ನಾನು ನಿಮಗೆ ತೋರಿಸ್ತೀನಿ. ಚೂರು ಕೂಡ ಹುಳಿ ಕೂಡ ಆಗೋದಿಲ್ಲ, ತುಂಬ ಚೆನ್ನಾಗಿರುತ್ತೆ ನೋಡಿ, ಪರ್ಫೆಕ್ಟಾಗಿ ಬರುತ್ತೆ, ಫೇಲ್ ಆಗುವ ಚಾನ್ಸ್ ಕೂಡ ಇಲ್ಲ. ಹಾಗಾಗಿ ನಾನಿವತ್ತು ಹೇಳಿದ ರೀತಿಯಲ್ಲೇ ನೀವು ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಇದು ನೋಡ್ತಾ ಇದ್ರಲ್ಲ ಎಷ್ಟೊಂದು ಉಬ್ಬಿಕೊಂಡು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇಡ್ಲಿ ನೋಡಿ, ರವೆ ರವೆಯಾಗಿ ಬಂದಿದೆ, ಸಾಫ್ಟ್ ಸಾಫ್ಟ್ ಇರುತ್ತೆ, ಏನು ಕೂಡ ಆಗೋದಿಲ್ಲ. ಚಟ್ನಿಯೊಂದಿಗೆ, ಸಾಂಬಾರೊಂದಿಗೆ, ಯಾವುದೇ ಸಾರೊಂದಿಗೆ ತುಂಬ ಸೂಪರಾಗುತ್ತೆ. ಸಾಂಬಾರು ರೆಸಿಪಿ ಇರಲಿ ಅಥವಾ ಚಟ್ನಿ ರೆಸಿಪಿ ಇರಲಿ, ಸುಮಾರು ಹಾಕಿದ್ದೀನಿ. ದಿಢೀರಾಗಿ ಹೋಟೆಲ್ ರೀತಿ ಸಾಂಬಾರು ಯಾವ ರೀತಿಯೆಲ್ಲ ಮಾಡ್ಬೋದು ಅದನ್ನು ಕೂಡ ಹಾಕಿದ್ದೀನಿ ನಾನು. ಹಾಗಾಗಿ ಯಾರಿಗಾದರೂ ಬೇಕಿದ್ದರೆ ಅದರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ನೀವು ಅಲ್ಲಿಂದ ನೋಡಿಕೊಂಡು ಈಸಿಯಾಗಿ ಮನೆಯಲ್ಲಿ ಬೆಳಗಿನ ಬ್ರೇಕ್ಫಾಸ್ಟ್ ಚಿಂತೆ ಇಲ್ಲದೆ ಮಾಡ್ಬೋದು. ಇಲ್ಲಿ ನಾನು 2 ಕಪ್ಪಷ್ಟು ಉದ್ದಿನ ಬೇಳೆಯನ್ನು ನೆನೆ ಹಾಕಿದ್ದೆ. 1-2-3 ಗಂಟೆ ನೆನೆ ಹಾಕಿ ಆಮೇಲೆ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ಗ್ರೈಂಡ್ರ್ ಇದೆ ಆದರೆ ಗ್ರೈಂಡ್ರಲ್ಲಿ ಹಾಕಿದರೆ ಇನ್ನೂ ಕೂಡ ಚೆನ್ನಾಗಿ ಬರುತ್ತೆ. ಅಕ್ಕಿ ರವೆ, ಇಡ್ಲಿ ರವೆ ಅಂತ ಹೇಳ್ತೀವಿ ನೋಡಿ, ಆ ರವೆ 1 ಕೆಜಿಯಷ್ಟು ಪ್ಯಾಕೆಟ್ ತೊಗೊಂಡಿದ್ದೀನಿ. ಚೆನ್ನಾಗಿ ಅದನ್ನು 2 ನೀರಲ್ಲಿ ತೊಳೆದು ಹಿಂಡಿ ಇನ್ನೊಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ. ಇದನ್ನು ನೆನೆ ಹಾಕಲಿಕ್ಕೆಲ್ಲ ಏನಿಲ್ಲ, ಮೊದಲು ತೊಳೆಯುವುದು, ಹಿಂಡಿ ತೆಗೆಯೋದು, ಹಾಗೂ ಇನ್ನೊಂದು ಪಾತ್ರೆಗೆ ಹಾಕೋದು, ಹಾಗೂ ಗ್ರೈಂಡ್ ಮಾಡಿದ ಉದ್ದಿನ ಬೇಳೆ ಉಂಟು ನೋಡಿ, ಅದನ್ನು ಕೂಡ ಇದಕ್ಕೆ ಸೇರಿಸೋದು. ಯಾವುದೇ ನೀರು ಏನು ಕೂಡ ಸೇರಿಸಲಿಕ್ಕಿಲ್ಲ. ಉದ್ದಿನ ಬೇಳೆ ಕೂಡ ಗ್ರೈಂಡ್ ಮಾಡಿದ್ದು ನೋಡಿರ್ಬೋದು ನೀವು, ಎಷ್ಟು ದಪ್ಪವಾಗಿ ಬಂದಿದೆ, ಅಷ್ಟೇ ದಪ್ಪ ಇರಬೇಕು, ತೆಳ್ಳಗೆ ಇರಬಾರ್ದಿದ್ದು. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ, ಹಾಗೂ ಬೇಕಿದ್ದರೆ ಸ್ವಲ್ಪ ಸಕ್ಕರೆಯನ್ನು ಹಾಕಿ ಚೆನ್ನಾಗಾಗುತ್ತೆ. ಸ್ವಲ್ಪ 1/2 ಚಮಚದಷ್ಟು 1 ಚಮಚದಷ್ಟು ಹಾಕಿದರೆ ಸಾಕು. 2 ಕೂಡ ಹಾಕಿದ್ದೀನಿ. ಹಾಗೂ ಇದಕ್ಕೆ ಇವಾಗ ಹಾಕೋಣ ಎಣ್ಣೆ, ತೆಂಗಿನೆಣ್ಣೆಯನ್ನು ಹಾಕಬೇಕು, ಚೆನ್ನಾಗಾಗತ್ತೆ. 1-2 ಚಮಚದಷ್ಟು ತೆಂಗಿನೆಣ್ಣೆಯನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ನೋಡ್ತಾ ಇದ್ರಲ್ಲ ಯಾವುದೇ ನೀರಿನಂಶ ಇಲ್ಲ ಇದರಲ್ಲಿ. ಹಾಗೂ ನೋಡಿ, ಈ ರೀತಿ ಇರಬೇಕು. ಕೇವಲ ಹಿಂಡಿ ತೆಗೆಯುವಾಗ ಸ್ವಲ್ಪ ನೀರು ಬರುತ್ತೆ ನೋಡಿ, ಆ ನೀರು, ಹಾಗೂ ನಾವು ಉದ್ದಿನ ಬೇಳೆ ಗ್ರೈಂಡ್ ಮಾಡುವಾಗ ಸ್ವಲ್ಪ ನೀರು ಹಾಕ್ತೀವಿ ನೋಡಿ, ಆ ನೀರು, ಅಷ್ಟೇ ನೀರು ಹಾಕಲಿಕ್ಕೆ. ಮೇಲ್ಗಡೆಯಿಂದ ಕೂಡ 1-2-3 ಚಮಚ ಎಣ್ಣೆಯನ್ನು ಹಾಕಿ, ಡ್ರೈ ಆಗಬಾರ್ದು ಮೇಲ್ಗಡೆ, ಹಾಗೂ ಇದನ್ನು ಮುಚ್ಚಿಡಿ. ಇವಾಗ ನಾನು ಸಂಜೆ ಮಾಡಿದ್ದೀನಿ. 1-3 ಗಂಟೆಗೆಲ್ಲ ನೀವು ಕಡೆದಿಟ್ಟರೆ ಸಂಜೆ, ರಾತ್ರಿ ಮಲಗೋ ಟೈಮಲ್ಲಿ ನೀವು ಫ್ರಿಜ್ಜಲ್ಲಿ ಇಟ್ಬಿಡಬೇಕು, ಇಲ್ಲದ್ರೆ ನೆಕ್ಸ್ಟ್ ಡೇಗೆ ಹುಳಿ ಆಗುತ್ತೆ, ಯಾಕಂದರೆ ಅದು ಉಬ್ಬಿ ಬರುತ್ತಲ್ವ. ಹಾಗಾಗಿ ಅಥವಾ ನೀವು ಮಲಗೋ ಟೈಮಲ್ಲಿ ಗ್ರೈಂಡ್ ಮಾಡಿ ಇಟ್ಟರೆ ಬೆಳಿಗ್ಗೆ ಎದ್ದು ನೀವು ಇಡ್ಲಿ ಮಾಡಿದರೆ ಆಯಿತು. ಹಾಗಾಗಿ ನೈಟ್, ಎಷ್ಟು ನೈಟ್ ಲಾಸ್ಟಿಗೆ ನೀವು ಮಲಗ್ತೀರಿ ನೋಡಿ, ಆವಾಗ ನೀವು ಮಿಕ್ಸ್ ಮಾಡಿ ಇಟ್ಟುಬಿಡಿ, ಬೆಳಿಗ್ಗೆ ಎದ್ದು ನೀವು ಇಡ್ಲಿ ಮಾಡಲಿಕ್ಕೆ ಈಸಿ ಆಗುತ್ತೆ. ಓಕೆ, ಬೆಳಿಗ್ಗೆ ಎದ್ದು 1 ಟ್ರಿಪ್ ಆಲ್ರೆಡಿ ಮಾಡಿ ಆಗಿದೆ. 2nd ಟ್ರಿಪ್ ಮಾಡುವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇಡ್ಲಿ ಪಾತ್ರೆಗೆ ಇಲ್ಲಿ ಸ್ಟ್ಯಾಂಡಿಂಗ್ ಉಂಟು ನೋಡಿ, ಎಣ್ಣೆಯನ್ನು ಒರೆಸಿ ಆಮೇಲೆ ನೋಡಿ ಕೈಯಿಂದ ತೆಗೆದು, ಅಷ್ಟು ಚೆನ್ನಾಗಿ ಬಂದಿದೆ ಹಿಟ್ಟು ನೋಡ್ಬೋದು ನೀವು. ನೀರಿನಂಶ ಇಲ್ಲ, ಅದಕ್ಕೆ ಯಾವುದೇ ಚಮಚ ಬೇಕಂತ ಇಲ್ಲ, ಕೈಯಲ್ಲೇ ತೆಗೆದು ನೀವು ಈ ರೀತಿ ಹಾಕಿದರೆ ಆಗುತ್ತೆ. ಅದು ಚಮಚದಲ್ಲಿ ಕೂಡ ನೀವು ಹಾಕ್ಬೋದು ನೋಡಿ, ಹೀಗೆ ಹಾಕೋದು. ಆಲ್ರೆಡಿ ಇಡ್ಲಿ ಪಾತ್ರೆ ಇಟ್ಟಾಗಿದೆ, ನೀರು ಕುದೀತಾ ಉಂಟು. ನೀರು ಕುದಿ ಬಂದ ಮೇಲೆ ಇದನ್ನು ಇಟ್ಟರೆ ಆಯಿತು ನೋಡಿ, ಸುಲಭ ಉಂಟು ನೋಡಿ. ಇಷ್ಟು ಈ ರೀತಿ ಹಾಕಿ ಇವಾಗ ಇದನ್ನು ಇಡ್ಲಿ ಪಾತ್ರೆಯಲ್ಲಿ ಇಟ್ಬಿಡೋಣ, ಒಂದೊಂದಾಗಿ ಇಡ್ತಾ ಹೋಗಿ. ಇವಾಗ ಇದನ್ನು ಮುಚ್ಚಿಡೋಣ, 10-15 ನಿಮಿಷ ಚೆನ್ನಾಗಿ ಬೇಯಿಸಿ ಆಮೇಲೆ ಇದನ್ನು ಓಪನ್ ಮಾಡೋಣ ನೋಡಿ. ಎಷ್ಟು ಚೆನ್ನಾಗಿದ್ದು ಬೆಂದಿದೆ ನೋಡ್ಬೋದು ನೀವು, ಸೂಪರಾಗಿ ಬಂದಿದೆ. ಈ ರೀತಿಯೇ ಬರುತ್ತೆ, ನೀವು ಎಷ್ಟೇ ಸಲ ಮಾಡಿದರೂ, ನಾನು ಹೇಳುವ ಅಳತೆಯಲ್ಲಿ ನೀವು ಮಾಡಿದರೆ, ಜಾಸ್ತಿ ಮಾಡುವವರು ನಾನು ಹೇಳಿದ ಕ್ವಾಂಟಿಟಿಯಲ್ಲಿ ಸ್ವಲ್ಪ ಜಾಸ್ತಿ ಹಾಕಿ ನೀವು ಮಾಡಿದರೆ ಆಯಿತು. ನೋಡ್ತಾ ಇದ್ರಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಇದು ಸ್ವಲ್ಪ ತಣ್ಣಗಾಗಲಿ, ಅಷ್ಟು ತನಕ ಇನ್ನೊಂದು ಸೈಡಲ್ಲಿ ಸಾಂಬಾರು ಕೂಡ ರೆಡಿಯಾಗಿದೆ, ಹಾಗೂ ಚಟ್ನಿ ಕೂಡ ರೆಡಿಯಾಗಿದೆ. ಸಾಂಬಾರಿಗೆ ಯಾವುದೇ ರೀತಿಯ ಒಗ್ಗರಣೆಯೆಲ್ಲ ಹಾಕಲಿಲ್ಲ, ಬೇಡ ಅಂತ ಹೇಳಿ. ಹಾಗೂ ಚಟ್ನಿಗೆ ನಾವಿಲ್ಲಿ ಒಗ್ಗರಣೆಯನ್ನು ಹಾಕಿದ್ದೀವಿ.
ಈ ರೀತಿ ಕಾಯಿ ಚಟ್ನಿ ಯಾವ ರೀತಿ ಮಾಡೋದಂತ ಹೇಳಿ ನನ್ನ ರೆಸಿಪಿ ಚಾನಲ್ ಇದೆ, ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಹಾಕಿರ್ತೀನಿ, ಅಲ್ಲಿಂದ ನಿಮಗೆ ಈಸಿಯಾಗಿ ಸಿಗುತ್ತೆ ನೋಡಿ. ಓಕೆ, ಇಡ್ಲಿ ತಣ್ಣಗಾದಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಎಷ್ಟೊಂದು ಚೆನ್ನಾಗಿ ಬಂದಿದೆ, ನೀವೇ ನೋಡ್ಬೋದು. ಖಂಡಿತವಾಗಲೂ ನೀವು ಇದೇ ರೀತಿ ಮಾಡಿ ನೋಡಿ, ನಿಮಗೂ ಕೂಡ ಪರ್ಫೆಕ್ಟಾದ ಇಡ್ಲಿ ಮಾಡಲಿಕ್ಕೆ ಆಗುತ್ತೆ. ಇವಾಗ ಇದು ತಣ್ಣಗಾಗಿದೆ, ತಣ್ಣಗಾಗಿದ್ದೆ ತೆಗೆಯೋಣ. ಇದರ ಮೇಲೆ ನಿಮಗೆ ಅರ್ಜೆಂಟಲ್ಲಿ ತೆಗಿಲಿಕ್ಕಿದೆ ಆದರೆ ಸ್ವಲ್ಪ ಸೈಡಿಂದ ನೀವು ನೀರನ್ನು ತಣ್ಣೀರನ್ನು ಹಾಕಿದರೆ ಇಡ್ಲಿ ಬೇಗನೆ ತಣ್ಣಗಾಗುತ್ತೆ ಹಾಗೂ ನೀವು ತೆಗಿಬಹುದು ಬೇಗನೆ. ಅಥವಾ ತಂಡಿ ಬಟ್ಟೆ ಉಂಟು ನೋಡಿ, ಅದನ್ನು ಕೂಡ ಇದರ ಮೇಲೆ ಹಾಕಿದರೆ ಬೇಗನೆ ಇದು ತಣ್ಣಗಾಗುತ್ತೆ ನೋಡಿ. ನೋಡ್ತಾ ಇದ್ರಲ್ಲ ಎಷ್ಟೊಂದು ಚೆನ್ನಾಗಿ ಬಂದಿದೆ ನೋಡಿ. ಇದು ಸ್ವಲ್ಪ ಬಿಸಿನೇ ಉಂಟು, ಪರ್ಫೆಕ್ಟಾಗಿ ಬರುತ್ತೆ, ಉಬ್ಬಿಕೊಂಡು ಸಾಫ್ಟಾಗಿ ರವೆ ರವೆಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಇದು ನೋಡಿ. ನೋಡ್ತಾ ಇದ್ದೀರಲ್ಲ ಸಿಂಪಲ್ ಅಂದರೆ ಸಿಂಪಲ್ ಉಂಟು, ಯಾವುದೇ ರೀತಿಯ ಕಷ್ಟ ಇಲ್ಲ. ಹಾಗಾಗಿ ನೀವೆಲ್ಲರೂ ಟ್ರೈ ಮಾಡಿ ತಿನ್ನಿ ಅಂತ ಹೇಳಿನೇ ನಾನು ಹೇಳೋದು ಯಾವಾಗಲೂ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ಹೋಟೆಲ್, ಕ್ಯಾಂಟೀನ್ ಏನಾದರೂ ಓಪನ್ ಮಾಡುವ ಐಡಿಯಾ ಇದೆ ಆದರೆ, ಅಥವಾ ಕ್ಯಾಂಟೀನಲ್ಲಿ ನೆಕ್ಸ್ಟ್ ಆಲ್ರೆಡಿ ಕ್ಯಾಂಟೀನ್ ಉಂಟು, ಇಡ್ಲಿ ಅಂದರೆ ಇಡ್ಲಿ ಸೇಲ್ ಮಾಡುವ ಏನಾದರೂ ನಿಮಗೆ ಐಡಿಯಾ ಇದೆ ಆದರೆ ನೀವು ಇದೇ ರೀತಿ ಮಾಡಿ ಖಂಡಿತವಾಗಲೂ ಚೆನ್ನಾಗೋಗುತ್ತೆ, ಎಲ್ಲರೂ ಕೂಡ ಖುಷಿಪಟ್ಟು ತಿಂತಾರೆ. ನೋಡ್ತಾ ಇದ್ರಲ್ಲ ನೋಡಿ ಇಷ್ಟೊಂದು ಸಾಫ್ಟಾಗಿ ರವೆ ರವೆಯಾಗಿ ಬಂದಿದೆ ಇದು ನೋಡಿ, ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಎಲ್ಲರೂ ಟ್ರೈ ಮಾಡಿ ಇದನ್ನು. ಓಕೆ, ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಯ್ತಂತಂದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ರೀಸೆಂಟಾಗಿ ನೀವು ನನ್ನ ಯಾವ ರೆಸಿಪಿ ಟ್ರೈ ಮಾಡಿದ್ದೀರಾ ಅದನ್ನು ಕೂಡ ನನಗೆ ಕಮೆಂಟ್ ಮಾಡಿ ಹೇಳಿ. ಅಥವಾ ಮುಂದೆ ಯಾವ ರೆಸಿಪಿ ನಿಮಗೆ ಇಷ್ಟ ಮಾಡಬೇಕು ನಾನು ಅದನ್ನು ಕೂಡ ನೀವು ಕಮೆಂಟ್ ಮಾಡಿ ಹೇಳಿ. ಸಾಧ್ಯವಾದರೆ ನಾನು ಖಂಡಿತವಾಗಲೂ ಅದನ್ನು ಟ್ರೈ ಮಾಡ್ತೀನಿ ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ. ಹಾಗಾಗಿ ನನ್ನ ಚಾನಲ್ಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಾದರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಈಸಿಯಿಂದ ಈಸಿ ಆಗುವಂಥ ರೆಸಿಪಿ ಹಾಕಲಿಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಓಕೆ, ನಾಳೆ ಸಿಗ್ತೀನಿ ಇನ್ನು ಒಳ್ಳೆಯ ರೆಸಿಪಿಯೊಂದಿಗೆ. ಅಷ್ಟರವರೆಗೂ ನಿಮಗೆಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.